ನಾವು ದೇವಸ್ಥಾನಕ್ಕೆ ಹೋದಾಗ ಉರುಳು ಸೇವೆಯನ್ನು ಮಾಡ್ತೇವೆ ಇದು ಯಾರು ಮಾಡಬೇಕು ಯಾರು ಮಾಡಬಾರದು ಅರವತ್ತು ವರ್ಷ ದಾಟಿದವರು ಉರುಳು ಸೇವೆಯನ್ನು ಮಾಡಿಕೊಡುದು ಬೇರೆಯವರು ಮಾಡುವುದನ್ನು ನೋಡಿ ನಾನು ಮಾಡ್ತೇನೆ ಇರುವಂತಹ ಅಹಂಕಾರ ಇದ್ದಲ್ಲಿ ಖಂಡಿತವಾಗಿಯೂ ಅದು ಉರುಳು ಸೇವೆ ಆಗುವುದಿಲ್ಲ ಪ್ರೇವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಶ್ರೀ ಗುರುಭ್ಯೋ ನಮಿ ಓ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹರೇ ರಾಮ್ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮ ಆತ್ಮೀರೇ ನಾವು ದೇವಸ್ಥಾನಕ್ಕೆ ಹೋದಾಗ ಉರುಳು ಸೇವೆಯನ್ನು ಮಾಡ್ತೇವೆ ಇದು ಯಾರು ಮಾಡಬೇಕು ಯಾರು ಮಾಡಬಾರದು ಹೇಳುವಂತಹ ಪ್ರಶ್ನೆ ನೋಡಿ ಸಾಧಾರಣವಾಗಿ ನಿಮ್ಮ ಕುಲದೇವರ ಸನ್ನಿಧಾನದಲ್ಲೋ ಅಥವಾ ಆಂಜನೇಯನ ಸನ್ನಿಧಾನ ಶಿವನ ದೇವಸ್ಥಾನದಲ್ಲೂ ಉರುಳ ಸೇವೆಯನ್ನು ಮಾಡ್ಕೊಡ್ತೇನೆ ಆ ಹರಕೆಯನ್ನು ತೀರಿಸುವುದಕ್ಕೋಸ್ಕರವಾಗಿ ನೀವು ಹೆಜ್ಜೆ ನಮಸ್ಕಾರ ಮಂಡಿ ನಮಸ್ಕಾರ ಅಥವಾ ಮಾರು ನಮಸ್ಕಾರ ಅಥವಾ ಉರುಳ ಸೇವೆ ಈ ರೀತಿಯಲ್ಲಿ ಮಾಡ್ಕೊಡ್ತೀರಿ ಇದನ್ನು ಮಾಡುವಂತಹ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರು ಖಂಡಿತವಾಗಿ ಮಾಡಿಕೊಡುವುದು ಅದರಿಂದ ಗರ್ಭಕ್ಕೆ ಏಟಾಗುವ ಸಾಧ್ಯತೆ ಇದೆ ಅದರಲ್ಲೂ ಸಾಧಾರಣವಾಗಿ ಸ್ತ್ರೀಯರಿಗೆ ಋತುಕಾಲ ಅಂತಾದಲ್ಲಿ ನೀವು ಖಂಡಿತವಾಗಿಯೂ ಮಾಡಿಕೊಡುದು ಋತುಕಾಲದ ಸಂದರ್ಭದಲ್ಲಿ ಮಾಡುವ ಹಾಗಿಲ್ಲ ಜೊತೆಯಲ್ಲಿ ಪುರುಷರಾಗಿರ್ಲಿ ಸ್ತ್ರೀಯರಾಗಿರ್ಲಿ ನಮಸ್ಕಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ರೋಗಿಗಳು ಗರ್ಭಿಣಿ ಸ್ತ್ರೀಯರು ಋತುಕಾಲದಲ್ಲಿ ಇರತಕ್ಕಂತವರು ಜೊತೆಯಲ್ಲಿ ಐದು ವರ್ಷದ ಒಳಗಿನ ಮಕ್ಕಳು ಇವರು ಸಹಿತವಾಗಿ ಉರುಳು ಸೇವೆಯನ್ನು ಮಾಡುವ ಹಾಗಿಲ್ಲ ವಯೋವೃದ್ಧರು ಅರವತ್ತು ವರ್ಷ ದಾಟಿದವರು ಉರುಳು ಸೇವೆಯನ್ನು ಮಾಡಿಕೊಡುದು ಕಾರಣ ಯಾಕೆ ನಿಮ್ಮ ಹೃದಯಕ್ಕಾಗಿರ್ಲಿ ಅಥವಾ ನಿಮ್ಮ ನಿಮಗಾಗಿರ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರ್ತದೆ ಆದ್ದರಿಂದ ಉರುಳ ಸೇವೆಯನ್ನು ಮಾಡುವಾಗ ಜಾಗೃತಿಯಾಗಿರಿ ಉರುಳು ಸೇವೆಯನ್ನು ಮಾಡತಕ್ಕಂಥವರು ಇದನ್ನು ಪರಿಪಾಲಿಸಿದರೆ ಅನುಕೂಲ ಬಿಪಿ ಇದ್ದವರು ಶುಗರ್ ಇದ್ದವರು ಕ್ಯಾನ್ಸರ್ ಇದ್ದವರು ಜಲೋಧರ ಇತ್ಯಾದಿ ರೋಗಗಳಿದ್ದವರು ಅಥವಾ ಕೈಕಾಲು ನೋವು ಇತ್ಯಾದಿಗಳಿದ್ದವರು ಸರ್ವಾಂಗ ರೋಗಿಗಳು ಇವರೆಲ್ಲರೂ ಸಹಿತವಾಗಿ ಖಂಡಿತವಾಗಿ ಉರುಳು ಸೇವೆಯನ್ನು ಮಾಡಕೂಡದು ನೀವು ಶ್ರದ್ಧಾವಂತರು ಭಕ್ತಿವಂತರು ಮಾಡಿಯೇ ಮಾಡ್ತೇನೆ ನನಗೆ ಛಲ ಇದೆ ಈ ರೀತಿಯ ಭಾವನೆ ಇದ್ದವರು ಮಾಡಲಿಕ್ಕೆ ತೊಂದರೆ ಇಲ್ಲ ಆದ್ರೆ ಅಹಂಕಾರದಿಂದ ಮಾಡುವುದರಿಂದ ಬೇರೆಯವರು ಮಾಡುವುದನ್ನು ನೋಡಿ ನಾನು ಮಾಡ್ತೇನೆ ಇರುವಂತಹ ಅಹಂಕಾರ ಇದ್ದಲ್ಲಿ ಖಂಡಿತವಾಗಿಯೂ ಅದು ಉರುಳು ಸೇವೆ ಆಗುವುದಿಲ್ಲ ಬೇರೆಯವರು ನೋಡಿ ಏನಾರು ಹೇಳಿ ಯಾರು ಮುಜುಗರ ಪಟ್ಟುಕೊಂಡಾರು ಅಂತ ಭಾವನೆ ಇದ್ದವರು ಉರುಳು ಸೇವೆಯನ್ನು ಮಾಡಿದ್ರು ಸಹಿತವಾಗಿ ಅದು ಖಂಡಿತ ಉರುಳು ಸೇವೆ ಆಗುವುದಿಲ್ಲ ಆದ್ದರಿಂದ ಉರುಳು ಸೇವೆಯನ್ನು ಮಾಡತಕ್ಕಂಥವರು ಶುದ್ಧಾಂತಕರಣ ಉಳ್ಳವರಾಗಿರ್ಬೇಕು ಅಂತಃ ಶುದ್ಧಿ ಬಹಿಶುದ್ಧಿ ಎರಡೂ ಇರಬೇಕು ಉರುಳು ಸೇವೆಯನ್ನು ಮಾಡುವಾಗ ಸ್ನಾನ ಸ್ನಾನವನ್ನು ಮಾಡಿರಬೇಕು ಶುದ್ಧ ವಸನವನ್ನು ಹುಟ್ಟಿರಬೇಕು ಮನಸ್ಸಿನಲ್ಲಿ ಏಕಾಗ್ರತೆ ಚೆನ್ನಾಗಿರಬೇಕು ಇಂತಹ ವ್ಯಕ್ತಿಗಳು ವಿಶೇಷವಾಗಿ ನೀವು ಉರುಳ ಸೇವೆಯನ್ನ ಮಾಡಿದ್ರೆ ಆಗ ಒಳ್ಳೆಯ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂತಹ ಉರುಳ ಸೇವೆಯನ್ನ ಮಾಡ್ಕೊಳ್ಳಿ ಶುಭ ಉಂಟಾಗ್ತದೆ ಈಗ ಹೇಳಿದಂತಹ ಉಳಿದವರನ್ನ ಬಿಟ್ಟು ಬಾಕಿ ಉಳಿದವರು ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ ಮಾಡ್ಕೊಳ್ಳಿ ಶುಭ